ಭಾಷೆಗಳು ನೂರಾರು ಎಲ್ಲಿ ನಾವು ಒಂದೇ ಕ್ಲೇಶ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ ಭಾರತ ಮಾತೆ ನಿನಗೆ ವಂದನೆ ಭೂಮಿಯಲ್ಲಿರುವ ಸ್ವರ್ಗ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಹರೀಶ್ ಪೈ, ದುಬೈ. ಜಾನ್ವಿಕಾ, ಸಾಲಿಗ್ರಾಮ. ರಾಕೇಶ್ ಗಣಪತಿ, ತೈವಾನ್. ರಾಜೇಶ್ ವಕ್ವಾಡಿ, ಅಂಡಮಾನ್. ಸುಲೋಚನಾ, ಸಾಲಿಗ್ರಾಮ. ಶೀತಲ್, ಬೆಂಗಳೂರು. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರುಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986 ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66 ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಪನ್ ಆಗಿ ಸಹಕರಿಸುವ ಶ್ರೀ ಗುರುಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ, ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು ಬಂಧು ಹಿಂದು ಇಂದು ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವ ಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರುಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ
ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ, ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನೆಚ್ಚಿನ ಪ್ರೇಕ್ಷಕರೇ ನಮಸ್ಕಾರಗಳು. ಪ್ರೀತಿಸಿ ಕ್ಷಮಿಸಿ ಮೇಲೇರಿ. ಜಗತ್ತಿನಲ್ಲಿ ತುಂಬ ಬರಗಾಲ, ತುಂಬ ದುರ್ಗತಿ ಇದೆ. ಬೇಕು ಬೇಕು ಎಂಬ ಬೇಡಿಕೆ ತುಂಬ ಇದೆ, ಆದರೆ ಅದಕ್ಕೆ ಬ್ರೇಕು ಹಾಕಲಾಗಿದೆ. ಹಾಗೆಂದೇ ಪ್ರೀತಿಯ ಬರಗಾಲವಿದೆ ಎನ್ನುತ್ತಾರೆ ಶ್ರೀ ಗುರುಜಿ. ಈ ಜಗತ್ತಿನಲ್ಲಿ ನಂಬರ್ 1 ಬರಗಾಲ ಇರುವುದು ಪ್ರೀತಿಗೆ. ಪ್ಯೂರ್ ಲವ್, ದ್ಯಾಟ್ ಎಫೆಕ್ಟ್ಸ್ ಈಸ್ ಕಾಲ್ಡ್ ಎಫೆಕ್ಷನ್ ಎನ್ನುತ್ತಾರೆ ಶ್ರೀ ಗುರುಜಿ. ಲವ್ ಮತ್ತು ಎಫೆಕ್ಷನ್ನಿಗೆ ಈ ಜಗತ್ತಿನಲ್ಲಿ ಅನಾದಿ ಕಾಲದಿಂದಲೂ ಬರಗಾಲವಿದೆ, ಬೇಡಿಕೆ ತುಂಬ ಇದೆ. ರಾಮರಾಜ್ಯ ಕೃಷ್ಣ ರಾಜ್ಯದಲ್ಲಿ ಬೇಕೆಂಬಷ್ಟು ಪ್ರೀತಿ ಇತ್ತು ಅನ್ನುತ್ತಾರೆ. ಜನರಲ್ಲಿ ಸಾಮರಸ್ಯ ಇತ್ತು, ನಲಿವು ಇತ್ತು, ಜನರಲ್ಲಿ ಹೊಸ ಉತ್ಸಾಹ ನೆಗೆತವಾಗಿತ್ತು, ಕಾರಂಜಿಯಲ್ಲಿ ನೀರು ಚಿಮ್ಮಿದಂತೆ ಎಲ್ಲರ ಹೃದ್ಭಾವನೆಯಲ್ಲಿಯೂ ಕೂಡ ಪ್ರೀತಿ ಉಕ್ಕುತ್ತಿತ್ತು ಎನ್ನುತ್ತಾರೆ ಶ್ರೀ ಗುರುಜಿ. ಆಗ ಪರಸ್ಪರ ಕಲಹವೇ ಇರಲಿಲ್ಲ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಆರಕ್ಷಕ ಠಾಣೆ ಇರಲೇ ಇಲ್ಲ. ಕುಟುಂಬದಲ್ಲಿ ಹಿರಿಯನ ಮಾತು ಕಿರಿಯರೆಲ್ಲ ಕೇಳುತ್ತಿದ್ದರು. ಸಾಮರಸ್ಯ, ಸ್ನೇಹ ಸೌಹಾರ್ದ ಸಾಮರಸ್ಯ ಉಸಿರು ಹಸಿರು ಬಸಿರಾಗಿತ್ತು. ರಾಮಾಯಣ ಮಹಾಭಾರತದ ಕಾಲದಲ್ಲಿ ಕೃಷ್ಣನ ಸಾಮ್ರಾಜ್ಯದಲ್ಲಿ ಯಾವ ಗೊಂದಲೂ ಇರುತ್ತಿರಲಿಲ್ಲ. ಇಂದು ಪ್ರೀತಿಗೆ ಕೊರತೆ ಇದೆ. ಮನೆಯಲ್ಲೇ ತಂದೆ ತಾಯಿ, ಅಕ್ಕ ತಮ್ಮನ ಮಧ್ಯೆ, ತಂಗಿ ಸೋದರರ ಮಧ್ಯೆ, ಮನೆಯ ಯಜಮಾನ ಆಳಿನ ಮಧ್ಯೆ ಪರಸ್ಪರ ಕಲಹ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾರ ಮನೆಯಲ್ಲೂ ಸ್ನೇಹ ಸೌಹಾರ್ದ ಸಾಮರಸ್ಯ ದೂರವೇ ಆಗಿದೆ. ಅದಕ್ಕೆಂದೇ ಪ್ರೀತಿಸಿ ಕ್ಷಮಿಸಿ ಮೇಲೇರಿ. ಬಹಳ ಕಷ್ಟ ಪ್ರೀತಿಸುತ್ತಲೇ ಇರುವುದು. ನೀನು ಬೇಕು. ಪ್ರೀತಿ ಹೇಳುತ್ತದೆ, ನಾನು ನೀನು ಒಂದೇ ತಾಯಿಯ ಮಕ್ಕಳು, ನಮ್ಮೊಳಗೆ ವಿರಸ ಇರಲೇಬಾರದು, ಕೇವಲ ಸರಸ ಸಂತಸ ಸಮರಸ. ಇದು ಪ್ರೀತಿ ಹೇಳಿದರೆ ಕ್ಷಮೆ, ನಾವಿಬ್ಬರು ತಪ್ಪೇ ಮಾಡದ ಆದರ್ಶ ಜನರು. ತಪ್ಪು ಮಾಡಿದ್ದೇವೆ, ಕ್ಷಮೆ ಬೇಡಿದ್ದೇವೆ, ನೀನು ಕ್ಷಮಿಸಿದ್ದಿ, ಆ ತಪ್ಪು ಕಣ್ಮರೆಯಾಗಿಬಿಟ್ಟಿದೆ. ಈಗ ಕೇವಲ ಒಪ್ಪು ಮಾತ್ರ. ಭಗವಂತ ಮೆಚ್ಚುವ ಪಂಚದೈವೀ ಗುಣಗಳಲ್ಲಿ
ಪ್ರೀತಿ ತಾಳ್ಮೆ ಕ್ಷಮೆಯೇ ಕರ್ತವ್ಯ ಬರುತ್ತೆ ನಿಸ್ವಾರ್ಥತೆಯಲ್ಲಿ. ಶ್ರೀಗುರು ಹೇಳುತ್ತಾರೆ ಪ್ರೀತಿ ಮತ್ತು ಕ್ಷಮೆ, ಕಟ್ಟ ಕಡೆಗೆ ಕ್ಷಮೆ ಮಾತ್ರವೇ ಭಗವಂತನಿಗೆ ಅತ್ಯಂತ ಅಚ್ಚುಮೆಚ್ಚು. ಕ್ಷಮಿಸುವುದು ಅತಿ ಸುಲಭವಾಗಿ ಕಂಡರೂ ಕೂಡ ಮನದ ಮೂಲೆಯಲ್ಲಿ 10 ವರ್ಷದ ಹಿಂದೆ ನೀ ಚೀತು ಎಂದು ಉಗಿದಿದ್ದಿ, ಮಗನೇ ಮುಟ್ಟಾಳ ಎಂದು ಬೈದಿದ್ದಿ, ಯಾಕಾದರೂ ನಿನ್ನ ಮುಖ ನೋಡಬೇಕು ಎಂದು ಹಂಗಿಸಿದ್ದಿ. ಆ ನೆನಪು ನಿಮ್ಮಲ್ಲಿ ಇದೆ, ನೀವು ಕ್ಷಮಿಸಲಿಲ್ಲ, ನೀವು ಖಂಡಿತವಾಗಿಯೂ ಶುದ್ಧವಾಗಲಿಲ್ಲ, ಅಶುದ್ಧದ ಪ್ರವೃತ್ತಿ ನಿಮ್ಮನ್ನು ಅಂಟಿಕೊಂಡಿದೆ. ನೀವು ಅದನ್ನು ಮರೆತರೂ ಆ ಘಟನೆ ನಿಮ್ಮನ್ನು ಅಂಟಿಕೊಂಡಿದೆ, ನೀವು ಸೋತಿದ್ದೀರಿ. ಭಗವಂತನನ್ನು ಸದಾಕಾಲ ನೀವು ನೆನಪಿಟ್ಟುಕೊಳ್ಳಬೇಕು ಎಂದರೆ ಭಗವದೀಯರಾಗಬೇಕು, ಭಗವಂತನೇ ಆಗಬೇಕು. ಅದಕ್ಕೆ ಅಕ್ಷಯ ಪ್ರೀತಿ ನಿಮ್ಮದಾಗಬೇಕು. ಹೇಗೆ ಕಾರಂಜಿಯಿಂದ ಅವಿರತವಾಗಿ ನೀರು ಚುಮ್ಮುತ್ತದೆಯೋ ನಿಮ್ಮಲ್ಲಿಯೂ ಕೂಡ ಎಲ್ಲರೂ ಬೇಕು, ಬೇಕೇ ಬೇಕು, ಖಂಡಿತ ಬೇಕು, ಹಗಲು ರಾತ್ರಿ ಬೇಕು, ಅನವರತೂ ಬೇಕು. ಖಂಡಿತ ಖಂಡಿತವಾಗಿಯೂ ಕಂಡಾಗಲೇ ನನಗೆ ನಲಿವು ಉಕ್ಕುತ್ತದೆ. ಅವರು ಸ್ಫೂರ್ತಿಯ ಕೇಂದ್ರವಾಗಿದ್ದಾರೆ, ಖಂಡಿತವಾಗಿಯೂ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಪ್ರೀತಿ ಹೀಗೆ ಹೇಳಿದರೆ ಕ್ಷಮೆ, ಎಲ್ಲರೂ ತಪ್ಪಿತಸ್ಥರೆ, ನಾನು ತಪ್ಪು ಮಾಡಿದ್ದೇನೆ, ಖಂಡಿತವಾಗಿಯೂ ತಪ್ಪನ್ನು ಮನ್ನಿಸಿ ಎಂದು ಅವರ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳುತ್ತೇನೆ, ಕ್ಷಮಿಸಿದ್ದೇನೆ, ಇನ್ನು ಅದನ್ನು ನೆನೆಸಿಕೊಳ್ಳಬೇಡ ಎಂದು ಅವರು ಹೇಳಿದ್ದಾರೆ. ಹಾಗಾಗಿ ನಾನು ಕ್ಷಮಿಸಿದ್ದೇನೆ, ಈಗ ನಾನು ಖಂಡಿತವಾಗಿಯೂ ನಿರಪರಾಧಿ ಎಂದು ಭಗವಂತನ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ. ಏಳಿಗೆಯ ಒಂದು ಕಣ್ಣು ಪ್ರೀತಿ, ಇನ್ನೊಂದು ಕಣ್ಣು ಕ್ಷಮೆ. ಕ್ಷಮಾದಾನವಾಯಿತು ಎಂದಾಗ ಹೊಸ ಸ್ಫೂರ್ತಿ ಉಕ್ಕಬೇಕು, ಪ್ರೀತಿ ಸ್ಥಾಪಿತವಾಯಿತು ಎಂದಾಗ ಹೊಸ ಉತ್ಸಾಹ ನಲಿಯಲೇಬೇಕು. ಸದಾಕಾಲ ಪ್ರೀತಿಸುತ್ತಲೇ ಇರು, ಸದಾಕಾಲ ತಪ್ಪನ್ನೆಲ್ಲ ನಾನು ಕ್ಷಮಿಸುತ್ತಲೇ ಇರುತ್ತೇನೆ. ಭಗವಂತ ಈ ರೀತಿ ಪ್ರತಿಯೊಬ್ಬರನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಪಾಡುತ್ತಾನೆ. ಹಾಗೆಂದೇ ರಾಮರಾಜ್ಯದಲ್ಲಿ ಎಲ್ಲರೂ ಪ್ರೀತಿಸುವವರೇ, ಪರಸ್ಪರ ವಿಶ್ವಾಸದಿಂದ ಎಲ್ಲರೂ ಕ್ಷಮಿಸುವವರೇ. ಅಲ್ಲಿ ಜಗಳವೇ ಇಲ್ಲ, ಕೇವಲ ಮಂದಹಾಸದಿಂದ ಎಲ್ಲರೂ ಕೂಡ ಹೊಸ ಉತ್ಸಾಹದಿಂದ 24 ಗಂಟೆಯೂ ಚೈತನ್ಯದ ಬೀಡಾಗುತ್ತಾರೆ. ಇಂತರ ರಾಮರಾಜ್ಯದ ಕನಸು ನನಸಾಗಬೇಕು. ರಾಮ ಮಂದಿರದ ಕನಸು ನನಸಾಗಿದೆ, ರಾಮರಾಜ್ಯದ ಕನಸು ಇನ್ನೇನು ನನಸಾಗಲೇಬೇಕು. ಅದಕ್ಕೆ ದೈವೀ ಗುಣ, ಪಂಚದೈವೀ ಗುಣ ಪಂಚಾಮೃತದಲ್ಲಿ ಅತ್ಯಂತ ಪ್ರಮುಖವಾದುದು ಪ್ರೀತಿ ಮತ್ತು ಕ್ಷಮೆ. ನೀವು ನಿಮ್ಮ ಕುಟುಂಬದಲ್ಲಿ ಪರಸ್ಪರ ವಿರಸವೇ ಇದೆ ಅಂತಾದರೆ ಮೊತ್ತ ಮೊದಲಿಗೆ ಪ್ರೀತಿಯನ್ನು ಹುಟ್ಟುವಂತೆ ಮಾಡಿ ನಿಮ್ಮ ವಿಶಾಲತೆ ವಿಶುದ್ಧತೆಯಿಂದ. ನಂತರ ತೆರೆದ ಮನಸ್ಸಿನಿಂದ ಖಂಡಿತವಾಗಿಯೂ ಎಲ್ಲರೂ ನಮ್ಮವರೇ, ಒಂದೇ ತಾಯಿಯ ಮಕ್ಕಳು ಎಂಬಂತೆ ನೀವು ಕ್ಷಮಿಸಲು ಆರಂಭಿಸಿ. ಪ್ರೀತಿ ಮನೆಯ ಮುಂಬಾಗಿಲನ್ನು ತೆರೆದರೆ ಕ್ಷಮೆ ಮನೆಯೊಳಗೆ ಪ್ರವೇಶಿಸಿ ನೀವು ಮನೆಯೊಳಗೆ ನಮ್ಮವರಾಗಿ ಉಳಿಯುವಂತೆ ಪರ್ಮಿಷನ್ ಕೊಡುತ್ತದೆ. ಹೇಗೆ ನಿಮ್ಮ ಅಂಗಿಯ ಗುಂಡಿ ಮತ್ತು ತೂತು ಪರಸ್ಪರ ವಿರುದ್ಧವಾಗಿದ್ದರೂ ಕೂಡ ಸಹಕಾರಿಯೋ, ಪ್ರೀತಿ ಮತ್ತು ಕ್ಷಮೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದರೂ ಕೂಡ ಪರಸ್ಪರ ಪೂರಕ ಮತ್ತು ಪ್ರೇರಕ. ಬೀಗ ಮತ್ತು ಬೀಗದ ಕೈ, ಬಾಗಿಲು ಮತ್ತು ಬೀಗ ಪರಸ್ಪರ ಪೂರಕ ಹಾಗೂ ಪ್ರೇರಕ. ಅದೇ ರೀತಿ ಪ್ರೀತಿ ಮತ್ತು ಕ್ಷಮೆ ಪರಸ್ಪರ ಪೂರಕ ಹಾಗೂ ಪ್ರೇರಕ. ನಿಮ್ಮಲ್ಲಿ ಭಗವಂತ ಮೆಚ್ಚುವ ಗುಣ ಇದೆ ಅಂತಾದರೆ ಎಲ್ಲರನ್ನೂ ನೀವು ಪ್ರೀತಿಸಬೇಕು. ಪ್ರೀತಿ ಎಂಬುದು ಬೀಜವಾದರೆ ಕ್ಷಮೆ ಎನ್ನುವುದು ಆ ಬೀಜಕ್ಕೆ ಹಾಕುವ ಸಾರ ಮತ್ತು ನೀರು. ಪ್ರೀತಿ ಕ್ಷಮೆ ನಿಮ್ಮಲ್ಲಿದೆ ಅಂತಾದರೆ ನೀವು ಪಶುತ್ವದಿಂದ ಮಾನವತ್ವಕ್ಕೆ ಬಂದಿದ್ದೀರಿ, ಮಾನವತ್ವದಿಂದ ದೈವತ್ವಕ್ಕೆ ಏರುವ ಮೆಟ್ಟಿಲನ್ನು ಹುಡುಕುತ್ತಿದ್ದೀರಿ ಎಂದರ್ಥ. ಪ್ರೀತಿ ತಾಳ್ಮೆ ಕ್ಷಮೆ ಕರ್ತವ್ಯ ಬರುತ್ತೆ ನಿಸ್ವಾರ್ಥತೆ ಸಮರಸ ಸಂತಸ ಸಹಮತ ಇವು ಭಗವಂತ ಮೆಚ್ಚುವ ಗುಣಗಳು. ಅಲ್ಲಿ ಪ್ರೀತಿ ಎಂಬುದು ಮೊದಲ ಮೆಟ್ಟಿಲಾದರೆ ಕ್ಷಮೆ ಎನ್ನುವುದು ಎರಡನೆಯ ಮೆಟ್ಟಿಲು. ಒಂದು 1ನೇ ಕ್ಲಾಸ್, ಮತ್ತೊಂದು 2ನೇ ಕ್ಲಾಸ್. ಇವೆರಡು ಆದ ಮೇಲೇ 3ನೇ ಕ್ಲಾಸ್ಗೆ ನೀವು ತೇರ್ಗಡೆ ಆಗುತ್ತೀರಿ. ಅದೇ ರೀತಿ ನೀವು ದೇವರವರಾಗಬೇಕು, ದೇವರೇ ಆಗಬೇಕು ಎಂದರೆ ಮೊತ್ತ ಮೊದಲಿಗೆ ಪ್ರೀತಿ, ಲವ್ ಆ್ಯಂಡ್ ಅಫೆಕ್ಷನ್, ಆಮೇಲೆ ಕ್ಷಮೆ, ಫರ್ಗಿವ್ನೆಸ್ ಆ್ಯಂಡ್ ಫಾರ್ಟಿಟ್ಯೂಡ್, ಇದು ನಿಮ್ಮಲ್ಲಿರಲೇಬೇಕು. ಕಷ್ಟವೇನಿಲ್ಲ, ನಾನು ಭಗವಂತನಿಗೆ ಅತ್ಯಂತ ಪ್ರಿಯವಾಗುತ್ತೇನೆ, ಅತ್ಯಂತ ಪ್ರೀತಿಪಾತ್ರನಾಗುತ್ತೇನೆ, ಭಗವದೀಯನಾಗುತ್ತೇನೆ,
ಭಗವಂತನೇ ಆಗುತ್ತೇನೆ ಎಂಬ ಛಲಬಲ ಹಂಬಲ ನೀವು ರೂಢಿಸಿಕೊಳ್ಳಬೇಕು. ಪ್ರತಿದಿನ ರಾತ್ರಿ ಮಲಗುವಾಗ ನಾನು ದೇವರವನಾಗುತ್ತೇನೆ, ದೇವರೇ ಆಗುತ್ತೇನೆ ಎಂದು ಹತ್ತು ಬಾರಿ ನಿಮ್ಮ ಬಲಗೈಯನ್ನು ಎದೆಗುಡಿಯ ಮೇಲಿಟ್ಟುಕೊಂಡು ನೀವು ಕಣ್ಣು ಮುಚ್ಚಿಕೊಂಡು ಒಳಗಿನ ದೇವರಲ್ಲಿ ನೀನು ಪರ್ಮಿಷನ್ ಕೊಡೋ, ಪ್ಯೂರೆಸ್ಟ್ ಮಾಡೋ, ಲವ್ವೆಸ್ಟ್ ಮಾಡೋ, ಸಿಂಪ್ಲೆಸ್ಟ್ ಮಾಡೋ, ಶಾರ್ಪೆಸ್ಟ್ ಮಾಡೋ, ಸ್ವೀಟೆಸ್ಟ್ ಮಾಡೋ ಎಂದು ಬೇಡಬೇಕು. ಬೆಳಗ್ಗೆ ಎದ್ದೊಡನೆ ರಾತ್ರಿ ಬೇಡಿದ್ದೆ, ರಾತ್ರಿ ನಾನು ಮಲಗಿದಾಗ ನನ್ನ 8 ಗಂಟೆಯ ಸ್ತಬ್ಧ ವಾತಾವರಣದಲ್ಲಿ ನೀನು ಹೊಸ ರೂಪ ಚೈತನ್ಯವನ್ನು ಕೊಟ್ಟಿರುವಿ ತಾನೆ, ಹೊಸ ಆಕಾರವನ್ನು ನೀನು ಖಂಡಿತವಾಗಿ ಕೆತ್ತಿರುವಿ ತಾನೆ, ನನ್ನಲ್ಲಿ ಅಕ್ಷಯ ಪ್ರೀತಿ ಅಕ್ಷಯ ಕ್ಷಮೆ ಮೂಡುವಂತೆ ಡಿವೈನ್ ಮ್ಯಾಜಿಕ್ ಮಾಡಿದ್ದಿ ತಾನೆ, ತಂದೆಯೇ ಮಾಡಿರುವಿ ತಾನೆ, ತಾಯೇ ಮರೆತಿಲ್ಲ ತಾನೆ, ಹೇ ಬಂಧು ಬಳಗ ಖಂಡಿತವಾಗಿ ನನ್ನ ರೂಪದಲ್ಲಿ ಹೊಸ ಕೈ ಆಡಿಸಿ, ಹೊಸ ಕೈ ಮೂಡಿಸಿ, ಹೊಸ ಶಕ್ತಿ ಚೈತನ್ಯದ ಬೀಡಾಗಿಸಿದ್ದಿದ್ದಾನೆ ದಮ್ಮಯ್ಯ ಎಂದು ಒಂದು ಹನಿ ಕಣ್ಣೀರಿನೊಂದಿಗೆ ಹೊಸ ಶಕ್ತಿ ಚೈತನ್ಯದ ಬೀಡಾಗಿ ನಿಮ್ಮ ಕೊನೆಯಲ್ಲಿರುವ ಶಿವದೇವರಿಗೆ ನಮಿಸಿ ಖಂಡಿತವಾಗಿ ಹೊಸ ಸ್ಫೂರ್ತಿಯೊಂದಿಗೆ ನಿಮ್ಮ ಕೊನೆಯಿಂದ ಹೊರಬರಬೇಕು. ಬರುವಾಗ ಪ್ರೀತಿ ಮತ್ತು ಕ್ಷಮೆ ಅಕ್ಷಯವಾಗಿದೆ ನನ್ನಲ್ಲಿ, ಇಂದು ನಾನು ನಲಿವಿನ ನಾಡಾಗುವೆ, ಒಲಿವಿನ ಬೀಡಾಗುವೆ, ಯಾರಿಂದಲೂ ಕೂಡ ಕೋಪತಾಪ ಕ್ಷಣ ಮಾತ್ರವೂ ನನ್ನಲ್ಲಿ ಮೂಡಿಸಲು ಸಾಧ್ಯವೇ ಇಲ್ಲ ಎಂಬ ಕೆಚ್ಚು ನೆಚ್ಚು ಹುಚ್ಚು ನಿಮ್ಮದಾಗಬೇಕು. ಕಷ್ಟವೇನಿಲ್ಲ, ಮೊತ್ತ ಮೊದಲಿಗೆ ಅಸಾಧ್ಯವೆಂದು ಕಂಡರೂ ಕೇವಲ 11 ದಿನದ ನಿಮ್ಮ ಪ್ರಯತ್ನದಿಂದಾಗಿ ಕಷ್ಟ ಸಾಧ್ಯವೆಂಬ ಖಂಡಿತವಾಗಿ ಮುನ್ನಡೆ ಆಗುತ್ತದೆ. ಮತ್ತೆ 11 ದಿನದಲ್ಲಿ ಖಂಡಿತ ಸುಲಭ ಸಾಧ್ಯ ಎಂದಾಗುತ್ತದೆ, ಮತ್ತು 11ನೇ ದಿನದಲ್ಲಿ ಖಂಡಿತ ಸುಲಭ ಎಂಬ ಒಕ್ಕಣೆ ನಿಮ್ಮಿಂದ ಬರುತ್ತದೆ. ಕೇವಲ 44 ದಿನಗಳಲ್ಲಿ ಪ್ರೀತಿ ಮತ್ತು ಕ್ಷಮೆಯ ನಾಡು ಬೀಡು ಖಂಡಿತವಾಗಿಯೂ ನೀವಾಗಿರಿ, ನಿಮ್ಮ ಮೇಲ್ಮೆಗೆ ನೀವೇ ದೃಢಮನಸ್ಕರಾಗಿರಿ. ಏಳಿ ಎದ್ದೇಳಿ ಎಂಬ ಶ್ರೀ ಗುರುಜಿಯವರ ಆ ವಾಣಿಗೆ ನೀವು 100% ತನ್ಮಯತೆಯಿಂದ ಮುಂದಾದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಕೋಪತಾಪ ನಿಶೇಷವಾಗುತ್ತದೆ, ಸಂಶಯದ ಭೂತ ಕರ್ಗಿಯೇ ಹೋಗುತ್ತದೆ, ಮತ್ಸರ ಸರ್ವನಾಶವಾಗುತ್ತದೆ. ಪ್ರಯತ್ನ ನಿಮ್ಮದಾಗಬೇಕು. ಹೊಸ ದಂಪತಿಗಳು ಮನೆಗೆ ಇದ್ದಾಗ ನೆಂಟರು ಬಂದರಂತೆ, ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳುತ್ತಾಳೆ, ನೀವು ವೆಜಿಟೇರಿಯನ್ನ ನಾನ್ ವೆಜ್ಜಾ ಅಂತೂ ಕೇಳಿಬಿಟ್ರಂತೆ. ಅವರಿಗೆ ಗೊತ್ತಿದೆ ಇವರು ಉಚ್ಚ ಜಾತಿಯವರು, ನಾನ್ ವೆಜ್ ಖಂಡಿತವಾಗಿಯೂ ಅಲ್ಲ ಅಂತ. ಆದರೆ ಆ ಗಂಡ ಹೇಳಿದಂತೆ ಹಗಲು ಮಾತ್ರ ವೆಜ್ ಈಕೆ, ರಾತ್ರಿ ನಾನ್ ವೆಜ್. ಅವನಿಗೆ ಬಹಳ ಆಶ್ಚರ್ಯವಾಯಿತು, ನೆಂಟರಿಗೆ ಏನು ಕತೆ ಇದು, ಹಗಲು ಖಂಡಿತವಾಗಿಯೂ ವೆಜ್ ರಾತ್ರಿ ನಾನ್ ವೆಜ್, ಇದೇನು ಕತೆ, ನಿಮ್ಮ ಊಟ ಅವರ ಊಟ ಬೇರೆ ಬೇರೆಯಾ ಅಂತ ಕೇಳಿದ್ರಂತೆ. ಆಗ ಈ ನೆಂಟರಿಗೆ ಈ ಗಂಡ ಹೇಳ್ತಾನಂತೆ, ಇವಳದ್ದೊಂದು ದುರಭ್ಯಾಸ ಇದೆ, ರಾತ್ರಿ ನಾನು ತಲೆ ತಿಂತಾ ಇರ್ತಾಳೆ, ನನಗೆ ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ. ರೀ ನೋಡ್ರಿ ಪ್ಯಾರೆ ಕ್ಯಾರೆ, ಆಚೆ ಮನೇಲಿ ಹೀಗಾಯಿತು, ಆ ಹಿಂದಿನ ಮನೆಯವರು ಹೀಗೆ ಮಾಡಿದರು, ಮುಂದಿನ ಮನೆಯವರು ಹೀಗೆ ಮಾಡಿದ್ರು, ನನ್ನ ತಲೆ ತಿಂತಾನೇ ಇರ್ತಾಳೆ, ಹಾಗಾಗಿ ರಾತ್ರಿ ಅವಳು ನಾನ್ ವೆಜ್ ಆಗ್ತಾಳೆ, ಹಗಲು ಮಾತ್ರ ಎಲ್ಲರಲ್ಲೂ ಸ್ನೇಹ ಸೌಹಾರ್ದ ಸಾಮರಸ್ಯದಿಂದ ವರ್ತಿಸ್ತಾಳೆ. ಯೋಚನೆ ಮಾಡಿ, ಪ್ರೀತಿ ಮತ್ತು ಕ್ಷಮೆ ಅಕ್ಷಯವಾದಾಗ ಈ ರೀತಿ ತಲೆ ತಿನ್ನುವ ಕೆಲಸ ನಿಂತೇ ಹೋಗುತ್ತದೆ, ಎಲ್ಲರೂ ವೆಜ್ಜಾಗಿ ವೆಜಿಟೇರಿಯನ್ ಆಗಿ ಖಂಡಿತವಾಗಿಯೂ ಭವ್ಯ ಬಾಳಿನಲ್ಲಿ ಮುಂದಾಗುತ್ತಾರೆ. ನೀವು ವರ್ತಮಾನದಲ್ಲೇ ಬದುಕಬೇಕು, ಹಿಂದಿನ ಯಾವ ಘಟನೆಗೂ ಬೆಲೆ ಕೊಡಬೇಡಿ, ಮುಂದಿನ ಕನಸಿಗೆ ಖಂಡಿತವಾಗಿಯೂ ಜಾಗ ಕೊಡಬೇಡಿ. ಆ್ಯಕ್ಟ್ ಆ್ಯಕ್ಟ್ ಇನ್ ದಿ ಲಿವಿಂಗ್ ಪ್ರೆಸೆಂಟ್ ಎಂಬಂತೆ ಈ ಕ್ಷಣ ಮಾತ್ರ ನನ್ನದು. ಹೇ ಭಗವಂತ, ಹಿಂದಿನ ಪಾಪ ಪ್ರಜ್ಞೆ ಖಂಡಿತವಾಗಿಯೂ ಅಳಿಸಬೇಕು, ಮುಂದಿನ ಸಿಹಿ ಕನಸನ್ನು ನೀನು ತೆಗೆದಿರಿಸಬೇಕು. ಈ ಕ್ಷಣದ ಎಲ್ಲ ವರ್ತಮಾನದಲ್ಲೂ ನಾನು ಚುರುಕಾಗಬೇಕು, ಚತುರತಿಯೇ ಬೀಡಾಗಬೇಕು, ಆದರ್ಶ ದೇವರಾಗಬೇಕು, ಆದರ್ಶ ಭಕ್ತನಾಗಬೇಕು, ಆದರ್ಶ ತರುಣನಾಗಬೇಕು, ಆದರ್ಶ ನರನಾಗಬೇಕು, ಸದಾ ಹರಣೇ ಆಗಬೇಕು. ಕೈ ಜೋಡಿಸಿ ಬೇಡಬೇಕು, ತಲೆ ತಗ್ಗಿಸಿ ಕೈ ಜೋಡಿಸಿ ವಿನಮ್ರತೆಯ ಗಣಿಯಾಗಿ ವಿಶೇಷ ಒಲವು ಬೇಕೇ ಬೇಕು ಎಂಬ ಅರ್ಥದಿಂದ ವಿಶೇಷ ಭಾವದಿಂದ ನೀವು ಯಥಾರ್ಥವಾಗಿ ಖಂಡಿತವಾಗಿ ವರ್ತಿಸಬೇಕು. ಇದಕ್ಕೆ ಶ್ರೀ ಗುರುಜಿ ಹೇಳುವಂತೆ ನಾವು ವರ್ತಮಾನದಲ್ಲಷ್ಟೇ ಬದುಕಬೇಕು. ಉತ್ತಿಷ್ಠತ ಜಾಗೃತ, ಇದು ಡಿವೈನ್ ಪಾರ್ಕಿನ ಧ್ಯೇಯವಾಕ್ಯ ಕೂಡ. ಏಳಬೇಕು, ಎದ್ದೇಳಬೇಕು. ಮಲಗಿದವರು ನಾವು ಹೆಣದಂತೆ ಸ್ತಬ್ಧರಾಗುತ್ತೇವೆ, ತಕ್ಷಣ ಉತ್ತಿಷ್ಠತ ಎಂದರೆ ಏಳಬೇಕು. ಎಷ್ಟೆಲ್ಲ ಗುರಿ ನನ್ನದೇ, ಹೊಸ ಗರಿಯೊಂದಿಗೆ ನಾನು ಈ ಗುರಿಯನ್ನು ಸಾಗಿಸುವ
ದಾಟುವ ಪರಿ ಅದ್ಭುತವಾದ ಈ ದಾರಿಯಲ್ಲಿದೆ ಎಂದು ಹೇಳಬೇಕು. ಎದ್ದೇಳುವುದು ಎಂದರೆ ಗುರಿಯತ್ತ ಮೆಲ್ಲೆ ಮೆಲ್ಲನೆ ಬೇಗ ಬೇಗನೆ ಸಾಗುವುದು. ಖಂಡಿತವಾಗಿಯೂ ಗೆಲ್ಲಿಸಲೇಬೇಕು, ಹೊಂದಿಸಲೇಬೇಕು, ಪೀಳಿಸಲೇಬಾರದು. ಮತ್ತು ಮುಂದೆ 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 ಪ್ರೋಗ್ರೆಸ್ ಆಗಲೇಬೇಕು. ಖಂಡಿತವಾಗಿಯೂ ಹೊಸ ಶಕ್ತಿ ಚೈತನ್ಯದ ನಾಡಾಗಬೇಕು, ಬೀಡಾಗಬೇಕು. ಗೆಲುವಿನ ನವಗರಿಯೊಂದಿಗೆ ನಾನು ಉತ್ಸಾಹದ ನಿಧಿಯಾಗಬೇಕು, ಸಂತೋಷದ ಸಾಗರದಲ್ಲಿ ನಾನು ಈಜಾಡಬೇಕು. ಖಂಡಿತವಾಗಿಯೂ ಮುಳುಗಿ ಭಗವಂತನೇ ಭಗವಂತನವನೇ ಆಗಬೇಕು. ಈ ಅರ್ಥದಿಂದ ನಿತ್ಯಾನಂದ ಸಾಗರ, ಭವ್ಯಾನಂದ ಸಾಗರ, ದಿವ್ಯಾನಂದ ಸಾಗರ, ಭಗವದಾನಂದ ಸಾಗರದಲ್ಲಿ ನಾನು ಖಂಡಿತವಾಗಿಯೂ ನಲಿ ನಲಿದಾಡಬೇಕು. ಪ್ರೀತಿ ಮತ್ತು ಕ್ಷಮೆ ಒಂದೇ ನಾಣ್ಯದ ಎರಡು ಮುಖಗಳಾಯಿತು ಎಂದರೆ ಆ ನಾಣ್ಯ ಭವಿಷ್ಯತ್ತಿನ ಯಥಾರ್ಥವಾದ ಯಶಸ್ಸಿನ ಪ್ರತೀಕ ಅಂತ ತಿಳಿಬೇಕು. ಎಂದಿಗೂ ಕೂಡ ಆಗೊಲ್ಲ, ಆಗಿಲ್ಲ, ಆಗಲಾರದು, ಆಗುವುದೇ ಇಲ್ಲ ಎಂಬ ಭರವಸೆ ನುಡಿ ನಿಮ್ಮ ನಾಲಿಗೆಯಲ್ಲಿ ಬರಲೇಬಾರದು. ಖಂಡಿತವಾಗಿಯೂ ಭಗವಂತನ ದೈವೇಚ್ಛೆ, ದೈವಲೀಲೆ, ದೇವರಾಟಿಕೆ, ಖಂಡಿತವಾಗಿಯೂ ಆತ ಗೆಲ್ಲಿಸುತ್ತಾನೆ, ಖಂಡಿತವಾಗಿಯೂ ಗೆಲುವು ನನ್ನದೇ ಎಂಬ ಸಕಾರಾತ್ಮಕ ಪ್ರಜ್ಞೆ, ಸನಾತ ಪ್ರಜ್ಞೆಯೊಂದಿಗೆ ನೀವು ಗೆಲ್ಲಲೇಬೇಕು. ಪ್ರೀತಿ ಮತ್ತು ಕ್ಷಮೆ, ಉಸಿರಾಗಬೇಕು, ಹಸಿರಾಗಬೇಕು, ಬಸಿರಾಗಬೇಕು. ಎಂದಿಗೂ ಏನೋ ಎಂತೋ ಹೇಗೋ ಎಲ್ಲೋ ಎಂಬಿ ಕಸಿವಿಸಿ ಗಲಿಬಿಲಿ ಒಂದಿನಿತೂ ಕೂಡ ಇರಬಾರದು. ಸದಾ ನಿಚ್ಚಳವಾದ ತೆರೆದ ಪರಿಶುದ್ಧ ಕನ್ನಡಿಯಂತೆ ನಿಮ್ಮ ರನ್ಮನ ಅತಿಶುದ್ಧವಾಗಬೇಕು. ಖಂಡಿತವಾಗಿಯೂ ಗೆಲ್ಲುತ್ತೇನೆ ಎಂಬ ಭರವಸೆ ನೋಡಿ ಮಾತ್ರ ಸದಾ ಉಕ್ಕುತ್ತಿರಬೇಕು. ಅದು ಯಥಾರ್ಥವಾಗಿ ಮುಗಿಲೆತ್ತರಕ್ಕೆ ಏರುವಂತಿರಬೇಕು. ಎಂದಿಗೂ ಏನೋ ಎಂತೋ ಹೇಗೋ ಏಕೋ ಸೋಲುವೆ, ಖಂಡಿತ ಬೀಳುವೆ, ಈ ರೀತಿ ಅಪರಾಧಿ ಭಾವ, ಅಸಹಾಯಕತೆ, ಖಂಡಿತವಾಗಿ ನಕಾರಾತ್ಮಕವಾದ ಧೋರಣೆ ಇರಲೇಬಾರದು. ಮನುಷ್ಯ ದೇವರಾಗುವುದು ಎಂದರೆ ಸದಾ ಸಕಾರಾತ್ಮಕವಾದ ಧೋರಣೆ ತುಂಬಿ ತುಳುಕುವ ಆದರ್ಶ ವ್ಯಕ್ತಿತ್ವ ನಿಮ್ಮದಾಗಬೇಕು. ಇಲ್ಲಿ ಒಂದಿನಿತು ಕೂಡ ಭಗವಂತ ಪಕ್ಷಪಾತಿ, ಭಗವಂತ ನನ್ನನ್ನು ಬಿಟ್ಟಿದ್ದಾನೆ, ಸದಾಕಾಲ ಭಗವಂತನಿಗೆ ನಾನೆಂದರೆ ಅಲರ್ಜಿ ಎಂಬ ಈ ದುರ್ಭಾವನೆಗೆ ನೀವು ಎಡೆಕೊಡಲೇಬಾರದು. ಪ್ರತಿಯೊಬ್ಬರೂ ಕೂಡ ಈ ಜಗತ್ತಿನಲ್ಲಿ ಭಗವಂತನಿಗೆ ಎನರ್ಜಿಯೇ. ನಿಮ್ಮ ಎನರ್ಜಿ ಹೆಚ್ಚಿಸುವುದು ಭಗವಂತ, ತುಂಬಿಸುವುದು ಭಗವಂತ, ಉಕ್ಕಿಸುತ್ತ ಹೊಸ ಪ್ರೋತ್ಸಾಹ ನೀಡುವುದು ಭಗವಂತನೇ. ನವೋತ್ಸಾಹದ ಗಣಿ ನೀವಾಗಬೇಕು, ನವೋತ್ಸಾಹದ ಗುಣಿ ನೀವಾಗಬೇಕು, ನವೋತ್ಸಾಹದ ಹರ ನೀವಾಗಲೇಬೇಕು ಎಂದರೆ ಸದಾಕಾಲ ನಾಮ ನೇಮ ಪ್ರೇಮ ಉಸಿರಾಗಬೇಕು. ಭಗವಂತನ ಇಷ್ಟನಾಮ ಯಾವುದೇ ದೇವರ ಹೆಸರಾದರೂ ಪರವಾಗಿಲ್ಲ, ಅದು ಈಕ್ವಲಿ ಪೋರ್ಟೆಂಟ್, ಈಕ್ವಲಿ ಪವರ್ಫುಲ್ ಅಂತ ಶ್ರೀ ಗುರುಜಿ ಹೇಳುತ್ತಾರೆ. ಹಾಗಾಗಿ ಭಕ್ತಿ ಮುಖದ ಏಳು, ಶಕ್ತಿ ಮುಖದ ಏಳು, ಯುಕ್ತಿ ಮುಖದ ಏಳು, 21 ಬೇರೆ ಬೇರೆ ದೇವರ ರೂಪಗಳಿದ್ದರೂ ಕೂಡ ಆ ನಾಮ ಯಥಾರ್ಥವಾಗಿ ನಿಮಗೆ ಅದೇ ಪ್ರೇಮಯುತವಾಗಿ ಏಕೈಕ ಆಧಾರ ಸ್ತಂಭವಾಗಬೇಕು. ಆ ರೀತಿ ಪ್ರೀತಿ ಎಂಬುದು ನಾಮಕ್ಕೆ ಮನಸ್ಸು ಕೊಟ್ಟರೆ, ಕ್ಷಮೆ ಎಂಬುದು ನೇಮಕ್ಕೆ ಮನಸ್ಸು ಕೊಟ್ಟರೆ ಭಗವತ್ ಪ್ರೇಮ ನಿಮ್ಮದಾಗುತ್ತದೆ. ಆಗ ಭಗವಂತನ ಮಾರ್ಧನೆಯನ್ನು ಒಳಗಿವಿಯಲ್ಲಿ ನೀವು ಖಂಡಿತವಾಗಿಯೂ ಕೇಳಬಹುದು, ಒಳ ಕಣ್ಣಿನ ಮೂಲಕ ಭಗವದ ಆನಂದವನ್ನು ಹೀರಬಹುದು. ಕಷ್ಟವೇನಿಲ್ಲ, ಸದ್ಗುರುವಿನ ಮಾರ್ಗದರ್ಶನ ಪಡೆಯಿರಿ, ಸದ್ಗ್ರಂಥ ಓದಿ, ಸಜ್ಜನ ಸಹವಾಸದಲ್ಲಿರಿ, ಸದ್ಗುಣಿಯಾಗಿ, ಸದಭಿಪ್ರಾಯ ಜೀವಾಳವಾಗಲಿ, ಅದ್ಭುತವಾಗಿ ನಿಮ್ಮ ಮೇಲ್ಮೆ ಖಂಡಿತ ನನಸಾಗುತ್ತದೆ. ನಾವೆಲ್ಲ ಸಂಶಯಭೂತರಾಗಿ ನಾಶವಾಗುತ್ತಿದ್ದೇವೆ. ಆಗದಿದ್ದರೆ ಯಶಸ್ಸು ಆಗದಿದ್ದರೆ ಯಶಸ್ವಿ ಆಗಿ ಸೋತರೆ ಖಂಡಿತವಾಗಿಯೂ ಕಲ್ಪನೆಯೇ ಬಂದರೆ, ಭೂತವೇ ಸಿಕ್ಕಿದರೆ, ಪಿಶಾಚಿಯೇ ಎದುರಾದರೆ, ಎಲ್ಲರೇರೇರಿ ಯಾರಿಗೆ ಧೀರರು ವೀರರು ಶೂರರು ಆಗಿದ್ದಾರೋ, ಯಾವ ಸಂಶಯದ ಲವಲೇಶವು ನಿಮ್ಮನ್ನು ಖಂಡಿತವಾಗಿಯೂ ಪೀಡಿಸದು. ಅಂದಮೇಲೆ ಸಕಾರಾತ್ಮಕವಾದ ಧೋರಣೆ ನಿಮ್ಮದಾಗಬೇಕು, ಖಂಡಿತ ಗೆಲ್ಲುವೆ ಎಂಬ ಛಲಬಲ ಹಂಬಲ ನಿಮ್ಮದಾಗಬೇಕು. ದೈವಿ ಗುಣಗಣಿಯಾಗುವುದು ಸ್ವಲ್ಪ ತಡವಾದರೂ ಜಟಿಲವಾದರೂ ಪ್ರೀತಿ ಮತ್ತು ಕ್ಷಮೆ ಆಧಾರ ಉಸಿರು
ಖಂಡಿತವಾಗಬೇಕು, ಎಲ್ಲರೂ ನನ್ನವರೇ ಎಂಬ ಈ ಉದಾರ ಮನಸ್ಸು ನಿಮ್ಮದಾಗಬೇಕು, ವಿಶಾಲ ಹೃದಯ ನಿಮ್ಮದಾಗಬೇಕು. ಹಾಗಾದಾಗ ಅದ್ಭುತವಾದ ಪ್ರಕೃತಿ ಖಂಡಿತವಾಗಿಯೂ ಆಗುತ್ತದೆ. ಈ ಕಾಲದಿಂದಲೇ, ಈ ಕ್ಷಣದಿಂದಲೇ ರನ್ಮನ ಸಿಂಚನಕ್ಕೆ ನೀವು ಮನಸ್ಸು ಮಾಡಬೇಕು. ಹೃದಯ ವಿಶಾಲವಾಗಬೇಕು, ಮನಸ್ಸು ಪರಿಶುದ್ಧವಾಗಬೇಕು. ಈ ರೀತಿ ರನ್ಮನ ಸಿಂಚನೆ ನಿಮ್ಮದಾಯಿತು ಎಂದರೆ ಆಗ ಜಗತ್ತೇ ನಿಮ್ಮ ಮನೆಯಾಗುತ್ತದೆ, ಮಾನವ ಕುಲವೇ ನಿಮ್ಮ ಕುಟುಂಬವಾಗುತ್ತದೆ. ಆಗ ಭಗವಂತ ವಿಶೇಷವಾದ ಕೃಪೆಯನ್ನು ಸದಾಕಾಲ ಹೊಮ್ಮಿಸುತ್ತಲೇ ಇರುತ್ತಾನೆ. ಎದೆಗೊಡೆಯ ಲಬ್ ಡಬ್ ಜೊತೆಗೆ ಭಗವಂತನ ಮಗು, ಮುದ್ದು, ಕಂದ, ಸಾಧಕ, ಶೋಧಕ, ನಿವೇದಕ ಖಂಡಿತ ನಾನು ಕೈ ಬಿಡುವುದಿಲ್ಲ, ಜೊತೆಗೂಡುತ್ತೇನೆ, ಶಕ್ತಿ ತುಂಬುತ್ತೇನೆ, ಭಕ್ತಿ ಹೆಚ್ಚಿಸುತ್ತೇನೆ, ವಿರಕ್ತಿ ಮೂಡಿಸುತ್ತೇನೆ, ವಿವೇಕ ಮತ್ತು ವೈರಾಗ್ಯವನ್ನು ಒಗ್ಗಿಸುತ್ತಲೇ ಇರುತ್ತೇನೆ ಎಂದ ಭಗವಂತನ ಆಪ್ತತೆಗೆ ಖಂಡಿತವಾಗಿ ನೀವು ಮಾರು ಹೋಗುತ್ತೀರಿ. ಭಗವಂತ ನಿಮ್ಮನ್ನು ಕರೆಯುವಾಗ ಮೈ ರೋಮವೆಲ್ಲ ನೆಟ್ಟಗಾಗುತ್ತದೆ. ನನ್ನ ಭಗವಂತ ನನ್ನೊಳಗಿದ್ದು ಅದ್ಭುತವಾಗಿ ಕಾಪಾಡುತ್ತಾನೆ, ಕಾದಾಡುತ್ತಾನೆ. ನನ್ನ ಸಂಶಯ ರಾಕ್ಷಸನನ್ನು ಬಡಿದು ಕೊಚ್ಚಿ ಕೊಚ್ಚಿ ನುಚ್ಚು ನೂರು ಮಾಡುತ್ತಾನೆ. ಆತ್ಮವಿಶ್ವಾಸದ ಗಣಿ ನೀವಾಗುತ್ತೀರಿ. ಪ್ರೀತಿ ಮತ್ತು ಕ್ಷಮೆ ಎಂದಿಗೂ ಮರೆಯದಿರಿ. ಪ್ರೀತಿಸುತ್ತಲೇ ಹೋಗಿ, ಕ್ಷಮಿಸುತ್ತಲೇ ಹೋಗಿ. ನಿಮಗೆ ಯಾವ ವೈರಿಗಳು ಇಲ್ಲ, ಎಲ್ಲರೂ ಬಂಧು ಬಾಂಧವರೇ, ಎಲ್ಲರೂ ಆಪ್ತ ನೆಂಟರೇ ಆಗುತ್ತಾರೆ. ಆಗ ಹೊಸ ಜೀವನ ನಿಮ್ಮದಾಗುತ್ತದೆ. ಹೊಸ ಜೀವನ ಶೈಲಿಯಲ್ಲಿ ನೀವು ಯಥಾರ್ಥವಾಗಿ ಯಶಸ್ಸನ್ನೇ ಆಧರಿಸಿಕೊಂಡು ಮೇಲೇರುತ್ತೀರಿ. ಯಾಕೆ ಯಶಸ್ಸೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಯೋಚನೆ ಮಾಡಿ, ಕಷ್ಟವೇನಿಲ್ಲ, ಪ್ರೀತಿಸುತ್ತಾ ಹೋಗುವುದು, ದ್ವೇಷವನ್ನು ನುಚ್ಚು ನೂರು ಮಾಡುವುದು, ಕ್ಷಮಿಸುತ್ತಾ ಹೋಗುವುದು. ಭೂತಕಾಲದ ಯಾವ ಕನಸು ಕೂಡ ನಿಮ್ಮ ಬಳಿ ಬರದಂತೆ ನೋ ಎಂಟ್ರಿ ಬೋರ್ಡ್ ಹಾಕಿಕೊಳ್ಳುವುದು. ಆಗ ಜೀವನ ಜೇನಾಗುತ್ತದೆ, ಬದುಕು ಬಂಗಾರವಾಗುತ್ತದೆ, ಬಾಳೆಲ್ಲ ಬೆಳಕಾಗುತ್ತದೆ. ಪ್ರಯತ್ನಿಸೋಣವೇ. ನಮಸ್ಕಾರ.